ಅದಕ್ಕೆ ಹೂನಾರ ಹಾಕಿ ಮರ್ವಾದೆ ಮಾಡ್ತಾವ್ರೆ. ಮೇಲೂರಿನ ಹಿರಿಯರೇ, ಹೆಣ್ಮಕ್ಕಳೇ ಹಾಗೂ ಸಣ್ಣ ಮಕ್ಕಳೇ, ನಮ್ಮ ಗೌಡ್ರು ಎಂತ ದೊಡ್ಡ ಮನಸ್ಸು ಅಂತ ನಿಮ್ಗೆಲ್ರಿಗೂ ಗೊತ್ತೈತೆ, ಇಡೀ ತಾಲ್ಲೂಕೆ ಗೊತ್ತೈತೆ. ನಮ್ಮ ಗೌಡ್ರು ಯಾಕಪ್ಪ ಅಮೇರಿಕಾದವರೆಗೂ ಹೋಗಿ ಬಂದ್ರು ಅಂದ್ರೆ, ಇಲ್ಲಿ ಹಳ್ಳಿ ಜೀವನ ಹೆಂಗೈತೆ, ಅಮೇರಿಕಾದ ಹಳ್ಳಿ ಜೀವನ ಅಂತ ತಿಳ್ಕೊಂಬರೋದಿಕ್ಕೆ ನಮ್ಮ ಮಂಡಲ್ ಪರಿಷತ್ ವತಿಯಿಂದ ಹೋಗಿ ಬಂದವ್ರೆ. ಅಲ್ಲಿ ವಿಚಾರಗಳನ್ನ ಇದೀಗ ನಮ್ಮ ಗೌಡ್ರು ವಸಿ ಎಲ್ರಿಗೂ ತಿಳಿಯ ಕೇಳ್ತಾರೆ, ಕೇಳಿ. ನಮಸ್ಕಾರ ಮಹಾಜನಗಳೇ, ನಾನು ಅಮೇರಿಕಾದಿಂದ ಈ ನೆರವಾಗೈತೆ. ಆ ಊರನ್ನ ಬಿಟ್ಟು ಬರೋಕ್ಕೆ ನನಗೆ ಮನಸ್ಸೇ ಬರಲಿಲ್ಲ. ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಅಮೇರಿಕಾದಾಗೆ ಎಂತೆಂಥ ಜಾಗ ನೋಡಿದ್ರು ಅಲ್ಲೇ ಕುಂತ್ಕೊಂಬಡವಾಗುತ್ತದೆ. ಇನ್ನೊಂದು ಆಶ್ಚರ್ಯ ಕಣ್ರಪ್ಪ, ಅಮೇರಿಕಾದಾಗೆ ದನ ಕಾಯೋ ಐಕ್ಳು ಕೂಡ ಇಂಗ್ಲಿಷ್ನಾಗೆ ಮಾತಾಡ್ತವೆ. ಹೌದು ಕಣ್ರಪ್ಪ, ಈ ಮಾತನ್ನ ನಿಜ ಐತೆ. ನೀವೆಲ್ಲರೂ ಹಂಗಿರ್ಬೇಕು ಅನ್ನೋದೇ ನನ್ನ ಆಸೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ, ಬರ್ತೀನಿ. ಮನೆ ಮಕ್ಕಳು ಅಂತ ಯೋಚನೆ ಅದ? ಮೂರು ಹೊತ್ತು ಹಿಂಗುಡ್ಕೊಂಡು ಕುಂತಿರ್ತೀಯಲ್ಲ, ಒಸಿನಾರ ಮಕ್ಳ ಬಗ್ಗೆ ಯೋಚನೆ ಮಾಡಿದ್ಯಾ? ನಾನು ಮಾತ್ರ ಗಾಣದ ಎತ್ತಿಂತರ ಕೂಲಿ ಮಾಡಿ ಕಟ್ಟಿಗೆ ಒತ್ಕೊಂಡು ಈ ಮಕ್ಕಳನ್ನೆಲ್ಲ ಸಾಕ್ಬೇಕು, ಸಾಲದಕ್ಕೆ ನಿನ್ನ ಕುರಿಯಕ್ಕೆ ಬೇರೆ ಕೊಡ್ಬೇಕು. ನಿಂದು ಒಂದು ಬದುಕ, ನನ್ನ ಕರ್ಮ. ಏ ತಿಮ್ಮ, ನಿಮ್ ಮನೆ ಮರದೈತಲ್ಲ, ಹೇಯ್ ಮಗನೇ, ತಿಳ್ಕೊಳ್ಳ ಮರದಿಂದ. ನೆಕ್ಕೋ ಚಟ ಬಂದಾಗ ಅಂಗಡಿ ತವ ಬಂದು ಅಣ್ಣ ಅಪ್ಪ ಅಂತೀಯ, ನೆಕ್ಕಿ ದಿಕ್ಕಪ್ಪಂದಲೆ ಯಾರ ನೀನು ಅಂತ ಕೇಳ್ತೀಯಲ್ಲ, ಹೋಯ್ ದುಡ್ಕೊಳ್ಳ ಮರ್ಯಾದೆಂದ. ಅಣ್ಣ ಈ ಮನೇಲಿ ಮರುವಾದಿ ಕಡಿ ಬೇಡ, ನಿನ್ ಕಾಲ್ ಹಿಡ್ಕತ್ತಿದ್ದಣ್ಣ. ಹೋಯ್ ಎಳ್ಳ ಮ್ಯಾಕೆ, ಕಾಲ್ ಹಿಡ್ಕೊಂಡ್ರೆ ಮನ ಬರ್ತದಲ್ಲ, ಕುತ್ಕ ಬಡ್ಡಿ ಹಿಡ್ಕೊಂಡು ದರ ದರ ಎಳ್ಕೊಂಡು ಹೋಯ್ತೀನಿ ಅಷ್ಟೇ. ಬೇಡ್ರಣ್ಣ, ಅವ್ರ ಏಟ್ ದುಡ್ಡು ಕೊಡ್ಬೇಕಣ್ಣ, ನಾ ಕೊಟ್ಬಿಡ್ತೀನಿ. ಒಂದ್ ವಾರದ ಬಡ್ಡಿ 50 ರೂಪಾಯಿ ಕೊಡ್ಬೇಕು. ಒಂದ್ ವಾರದ ಬಡ್ಡಿನ? ಹಾ ತಾತ. ಬರ್ತೀನಿ ಕಣ್ಣ. ಅಪ್ಪಯ್ಯ, ಯಾರು ನಮ್ಗೆ ಬರ್ತನ ಕೊಟ್ಟಿರ್ಬೋದು ನಿಜ, ಆದ್ರೆ ಮಾನ ಮರವಾದಿ ಕಿತ್ಕೊಂಡಿಲ್ಲ ಅಪ್ಪಯ್ಯ. ಹೊಟ್ಟೆಗೇನು ತಿನ್ನಕ್ಕಿಲ್ದೆ ಹೋದ್ರು ಚಿನ್ನದ ಕಿರೀಟ ಬೇಕು ಅಂದ್ರಂತೆ. ಹೋಗಿ ಹೋಗಿ ನಾನು ನಿಂತವ ಹೇಳ್ಕತ್ತೀನಲ್ಲ. ಯಾಕ್ಲಲ್ಲಿ ಒತ್ತು ಮುಳುತ್ತಿದ್ದಂಗೆ ಒಳ್ಳೆ ಗಂಡ್ಸದ್ ಮುಂಡೆ ತರ ಮನೆ ಕಂಡಿದ್ಯಾ? ಯಾಪಾರಲ್ಲ ಬದಿ ನೀ ತರ ಗಬ್ಬಿಡ್ಕೊಂಡ್ ಕುಂತ್ಕೊಂಡಿದ್ರೆ ಯಾವ ನನ್ ಮಗ ಬರ್ತಾನಲ್ಲ ನಿನ್ ಅಂಗಡಿ ಕುಡಿಯಕ್ಕೆ. ಈಗಿನ ಕಾಲದ ಕುಡುಗ ಕೂಡ ಕ್ಲೀನ್ ಆಗಿರ್ಬೇಕು ಅಂತ ಕೇಳ್ತಾನೆ. ಹೋಗ್ ಕ್ಲೀನ್ ಮಾಡಾಗು. ಆಯ್ತು ಬದಿ. ಹೋಗ್ಲ ನೀ. ನಂಗ್ ಮಹಿಳಾ ಸಮಾಜದ ಮೀಟಿಂಗ್ ಇದೆ, ಅಟೆಂಡ್ ಮಾಡ್ಬೇಕು, ಹೋಗ್ ಬರ್ತೀನಿ. ಆಯ್ತು. ಪ್ರೇಮ ಪ್ರೇಮ, ಏನು ಮಾಡ್ರೆ ಮಗನ್ ಸ್ವಲ್ಪ ನೋಡ್ಕೊಮ್ಮ. ಯಾರದು ಯಾರು ಕಾಯ್ಕಿರ್ತಾರಲ್ಲ?
ಮತ್ ನೋಡ್ಕೊಂಡ್ ಯಾವಾಗ್ಲೂ ನನ್ನೇ ಕೆಕ್ಕಿಸ್ಕೊಂಡ್ ನೋಡ್ತಾನೆ. ಅದೇನ್ ಆ ಪಾಟಿ ನೆಕ್ತಿಯಲ್ಲ, ಉಪ್ಪಿನಕಾಯಿ ನೆಕ್ಕಿದ್ರೆ ಹೊಟ್ಟೆ ತುಂಬ್ತದಾ? ನೀನು ಮುಖ ನೋಡಿದ್ರೆ ಗೊತ್ತಾಗತ್ತೆ ನೀನು ಆರು ಮೂರು ಅಂತ. ಅಂದ್ರೆ ನೆಕ್ಕು ಉಪ್ಪಿನಕಾಯಿನ. ನಮಸ್ಕಾರ ಗೌಡ್ರಿ, ಬರ್ರಿ ಬರ್ರಿ. ಏನ್ ಬಾಳ ದಿವಸ ಈ ಕಡೆ ಬರ್ಲೇ ಇಲ್ಲ ನೀವು, ಕೂಡ್ರಿ. ಮನೆಗೆಲ್ಲ ಆರಾಮದ್ರೇನ್ರಿ? ಎಲ್ಲರೂ ಆರೋಗ್ಯವಾಗವ್ರೆ. ಯಾಕೋ ಸ್ವಲ್ಪ ದಿವಸದಿಂದ ಮೈ ನವೆ ಆಗ್ತೈತೆ, ಕೆರೆದ್ರೆ ಗಡ್ಡೆಗಳು ಬರ್ತವೆ. ಬಿಸಿಲು ನೋಡ್ರಿ, ರಗಡ್ ಹೀಟ್ ಆಗೈತೆ. ಒಂದ್ ನಿಮಿಷ ತಡ್ರಿ. ಮೂರು ಮಾತ್ರೆ ಒಂದು ಇಂಜೆಕ್ಷನ್ ಕೊಡ್ತೀನಿ, ಎಲ್ಲ ಸರಿ ಹೋಗುತ್ತೆ ಬಿಡ್ರಿ. ಎಲ್ಲಿದೆ ಡಾಕ್ಟ್ರೆ? ಮತ್ತೆ ಬರ್ಬೇಕಾ? ಮತ್ತೆ ಹೊಳಿ ಬರ್ತೀರಿ, ಗುಳಿಗೆ ತಗೊಳ್ರಿ. ಆಯ್ತು ಡಾಕ್ಟ್ರೆ, ಸಾಯಂಕಾಲ ಮನೆ ಕಡೆ ಬನ್ನಿ, ಹೊಸ ರಾಗಿ ಗೀಗಿ ಕೊಡ್ತೀನಿ. ನಮ್ಮ ಹುಡುಗನ ಕಳಿಸ್ಕೊಡ್ತೀನಿ, ಕಳಿಸ್ಕೊಡ್ರಿ. ನಮಸ್ಕಾರ. ನಮಸ್ಕಾರ. ದೇವತಾಭ್ಯೋ ನಮಃ, ಕರ್ಪೂರ ಮಂಗಳ ನೀನಾಜನ ದರ್ಶಯಾಮಿ. ಆರ್ತಿ ತಗೊಳಿಪ್ಪ. ಚೆನ್ನಾಗಿದ್ದೀರಾ? ಸುಬ್ಬು ಬಾ 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 ಬಾ, ಮಂಗಳಾರ್ತಿ ತಗೋ ಬಾ. ಏನಪ್ಪ ಸುಬ್ಬಾಶಾಸ್ತ್ರಿ, ನೀನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿ ನಮ್ಮೂರಿಗೆ ಹೆಸರು ತಂದ್ಬಿಟ್ಟಪ್ಪ. ಎಲ್ಲ ಮಹಾತಾಯಿ ದಯೆ ನಿಮ್ಮ ದಯೆ ಗೌಡ್ರಿ. ತಾಯಿ, ನೀ ಇನ್ನೂ ಹೆಚ್ಚಿನ ವ್ಯಾಸಂಗ ಮಾಡಿ ಡಾಕ್ಟ್ರು ಇಂಜಿನಿಯರ್ ಆಗಿ ಇನ್ನೂ ಕೀರಿ ತಗೊಪ್ಪ. ಆ ದೇವ್ರು ನಿಂಗೆ ಒಳ್ಳೇದ್ ಮಾಡಿ. ಸುಬ್ಬು ಬಾಪ ಮನೆಗೆ ಹೋಗೋಣ, ಕೊಡಿಲ್ಲ ಕಾಪಾಡಮ್ಮ. ಬಾಪ ಅಮ್ಮ ಅನ್ಪೂರ್ಣ, ಯಾರು ಬಂದು ಯಾರು ನೋಡು, ಕೈ ಕಾಲು ತೊಳ್ಕೊಳ್ಬೇಕು, ಒಂದ್ ಸ್ವಲ್ಪ ನೀರ್ ಕೊಡು. ಗುರು, ಅವಳನ್ನೇ ನಂಗೆ ನೋಡ್ತಾ ಇದೀಯಾ? ಅವಳು ಒಂದ್ ದೊಡ್ಡ ಗಿರಾಕಿ ಗುರು, ಅವಳು ಕಾಸು ಕೊಟ್ರೆ ಆಸ್ತಿ ಆಸ್ತಾಳೆ. ಹ್ಞೂ, ಅವಳನ್ನ ಹಂಗೆ ನೋಡ್ತಿದ್ಯಲ್ಲ.
ನನಗೆ ನೀವೇ ಖುದ್ದಾಗಿ ತಂದು ತೋರಿಸ್ಬೇಕು. ಓಕೆ ಓಕೆ ಸರ್. ಯಾಕೋ ಸ್ಮಶಾನದಲ್ಲಿ ಮಲಗಿದಂಗೆ ಆಗುವುದಿಲ್ಲ ನಿನಗೆ? ಅದು ಆಯ್ತದೆ ಡಾಕ್ಟ್ರೆ, ಆದ್ರೆ ನೀವು ಮಲಗಿರೋ ತರ ಬೀಳ್ತದೆ. ಮತ್ತೆ ಬರ್ಲಿ ಡಾಕ್ಟ್ರೆ, ಮತ್ತೆ ಯಾಕೆ ಬರ್ತೀಯ ಮಳೆ ನನ್ನ ಮಗನೇ? ಹಂಗೆ ಹೋಗತ್ತಾಗ ಏನಾಗಿದೆ ನಿಮ್ಗೆ? ಬುದ್ಧಿ ತಿಳಿದಿದ್ದೇನೆ. ನಿಮ್ಗೆ ಹೆಂಡತಿಯನ್ನ ಮಮತೆ ಇದೆಯನ್ರಿ? ಸಿಕ್ಕ ಸಿಕ್ಕದವ್ರ ಜೊತೆ ಸುಖ ಪಟ್ಟು ಮಗನ ಪ್ರಾಣ ಉಳಿಸೋ ಯೋಗ್ಯತೆನೆ ಕಳ್ಕೊಂಡಿದ್ದೀರಲ್ರಿ. ನೀವೊಬ್ರ ತಂದೆ ಏನ್ರಿ ಹೇಳ್ರಿ, ಹೇಳ್ರಿ, ಎಲ್ಲಿಂದ ಬಂತು ಹಾಳು ಹೇಳ್ಸ್ ನಿಮ್ಗೆ? ಹೇಳ್ರಿ ಹೇಳಿ ಹೇಳಿ. ನನ್ನ ಕ್ಷಮಿಸು, ಮದುವೆ ಮಾಡ್ಕೊಂಡು ಹೆಂಡತಿಗೆ ಮೋಸ ಮಾಡಿ ಅದ್ರ ಪ್ರತಿಫಲನ ಈ ಏಡ್ಸ್ ಅನುಭವಿಸ್ತಾ ಇದ್ದೀನಿ. ಒಂದಿನ ಬಿಸ್ನೆಸ್ಗೆ ಅಂತ ಬಾಂಬೆಗೆ ಹೋದಾಗ ಕೇವಲ 5 ನಿಮಿಷ ಸುಖಕ್ಕೋಸ್ಕರ ಜೀವಂತ ಹೆಣ ಆಗಿನ ಕಡೆ ಹೆತ್ತು ಮಗನಿಗೆ ರಕ್ತ ಕೊಡೋ ಯೋಗ್ಯತೆಯನ್ನು ಕಳ್ಕೊಂಡಿದ್ದೀನಿ. ಜೀವನದುದ್ದಕ್ಕೂ ಬಹಳ ನಿನ್ನ ಬದುಕನ್ನು ಕಿತ್ಕೊಂಡಿದ್ದೀನಿ ಕಡೆ. ಅನ್ಯಾಯವಾಗಿ ಭಯಂಕರವಾದ ಕಾಯಿಲೆ ದಾನಿನಿ ಕೊಟ್ಟೆ. ನನಗೆ ನನಗೆ ಏಡ್ಸ್ ಏಡ್ಸ್ ಬಂದಿದೆ. ನಾನು ಯಾಕೆ ಬದುಕಬೇಕು? ಇಲ್ಲ, ನೀವು ಬದುಕಬೇಕು. ನೋಡಿ ಮಿಸ್ಟರ್ ಶಂಕರ್, ಸಮಸ್ಯೆಗೆ ಸಾವು ಒಂದೇ ಉತ್ತರ ಅಲ್ಲ. ಹುಟ್ಟು ಸಾವು ಬದುಕಿನ 2 ಮುಖ ಅಷ್ಟೇನೆ. ಬದುಕು ಎಲ್ಲಿದೆ ಡಾಕ್ಟರ್? ಬದುಕು, ನಮ್ಮ ಬದುಕು ದಿನೇ ದಿನೇ ಶೂನ್ಯವಾಗ್ತಿದೆ. ಈ ಕಾಯಿಲೆಗೆ ಪರಿಹಾರನೇ ಇಲ್ವಾ? ಹಾಗಂತ ನೀವೇ ನಿರ್ಧಾರ ಮಾಡಿಬಿಟ್ರೆ ಹೇಗೆ? ಐ ಆಮ್ ಎ ಡಾಕ್ಟರ್. ಮಿಸ್ಟರ್ ಶಂಕರ್, ಯಾವುದಕ್ಕೂ ನೀವು ಹಾಸ್ಪಿಟ್ಲ್ ಬಂದು ನನ್ನ ಮೀಟ್ ಮಾಡಿ, ನಾನು ನಿಮ್ಮ ವಿಷಯ ತಿಳಿಸ್ತೇನೆ. ಕಂಬಳಿ ಆ ಕಟ್ಟೆ ಡಾಕ್ಟರ್ ಮನೆ ಕೆಲ್ಸಕ್ಕೆ ಬಂದಾಗ್ಲಿಂದ ಕೆಟ್ಟೆ ಕಣೋ. ಯಾಕ್ಲ ಆ ಕಟ್ಟೆ ನನ್ನ ಲವ್ ಮಾಡ್ತಿದ್ದಾಳೆ ಅಂತ ಕಾಣಿಸುತ್ತೆ ಕಣೋ. ಅವಳು ನನ್ನ ಮಾಡ್ತಾವಳೆ, ನನ್ನ ಹತ್ರ ಲವ್ ಟ್ರೈನಿಂಗ್ ಕೇಳ್ತಾವಳೆ, ಗೊತ್ತಾ? ಓ, ನಿಂಗೆ ಲವ್ ಟ್ರೈನಿಂಗು ಕೂಡ ಬರುತ್ತೇನೋ? ಲೋ 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 ಲೋ, ನಾನು ಲವ್ ಟ್ರೈನಿಂಗ್ ತಗೊಳ್ಳೋಣ ಅಂತಿದ್ದೆ. ಲೋ 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 ಮಂಚ, ನಾನು ಕಟ್ಟೆ ಗುಟ್ಟಾಗಿ ಸೇರೋ ಮಾಡ, ನಿನ್ ಕೈ ಮುಗಿತೀನ್ ಕಣ, ಪ್ಲೀಸ್ ಕಣ. ಮಾಡ್ತೀನಿ ಮಾಡ್ತೀನಿ.
ಹೋಗಿರ್ಲಿ, ಮತ್ತೆ ಯಾವಾಗ ಬರ್ಲಿ? ಮತ್ತೆ ಯಾಕೆ ಬರ್ತಿದ್ದೀಯ ಹೋಗ? ಯಾಕ್ಲಿ ಹಂಗ್ ಹೋಗ್ತಿದೀಯ ಹನುಮಾನ್? ಹಿಂದೇನ್ ರೋಗ ಡಾಕ್ಟ್ರೆ? ಒಂದ್ ತಿಂಗಳಿಂದ ಬೇದಿಯಾಗಿ ಹೆಂಟ್ಕೊಂಡ್ಬಿಟ್ಟದೆ ಡಾಕ್ಟ್ರೆ, ಏನ್ ಮಾಡಕ್ಕೆ? ಹಂಗೇನ ತರದ್ನಿಲ್ಲ ಡಾಕ್ಟ್ರೆ, ಸೂಜಿ ತೊಳಿರಿ. ಯಾಕ್ಲೆ ಇದೇನ್ ಅನ್ನ ದವರಿ ಅಂದೇನ್ ತೊಳ್ಯಾಕೆ ಮಗನ? ಊರ್ ಜನಕ್ಕೆಲ್ಲ ಒಂದೇ ಬ್ಲೇಡ ಕೇರಿತಿ ಗೊತ್ತಾಗದಿಲ್ಲ ಇದು ಹಂಗ ತಿಳ್ಕೊಂಡ್ಯ ಮಗನ? ಹೇಳಿ ಓಹೋ ಬಾರ ಬಾ ಸಾರಾಯ ಸಂಘ ಬಾ ಬಾ ಬಾ. ಯಾಕೆ ಹಿಂಗಾಗಿದೆ? ಏನು ಗೌರ್ಮೆಂಟ್ ಸಾರಿ ಬಿಟ್ಟು ಬಡ್ಡಿ ಸಾರಿ ಕೊಡ್ದೇನು? ಯಾಕೆ ಹಿಂಗಾಗಿದೆ ಡಾಕ್ಟ್ರೆ? ನಾ ಸಾರಾಯನು ಕುಡ್ದಿಲ್ಲ, ಸೇಂದಿನೂ ಕುಡ್ದಿಲ್ಲ. ಯಾಕೋ ಸಿಕ್ಕಾಪಟ್ಟೆ ತಲೆನೋವು, ಒಂದ್ ತಿಂಗಳಿಂದ ಜ್ವರನೂ ಬಿಟ್ಟಿಲ್ಲ. ಏನಿಲ್ಲ ಡಾಕ್ಟ್ರೆ, ನಿನಗೆ ತಿಳಿದಿಲ್ಲನ? ನೀನು ನೋಡ ಅದ್ರ ವಾಸನೆಗೆ ಹಂಗಾಗೈತಿಲ್ಲಿ, ನಾನು ಒಂದು ಇಂಜೆಕ್ಷನ್ ಕೊಡ್ತೀನಿ, ಬರೋಬ್ಬರಿ ಆಗ್ತಿ ಬೇಡ. ಡಾಕ್ಟ್ರೆ ನಿಧಾನ ಕೊಡಿ ಡಾಕ್ಟ್ರೆ, ನೋಯ್ತದೆ. ಎಲ್ಲಿ? ಅಯ್ಯೋ ಅಬ್ಬ. ಓ, ಒಂದು ನ್ಯೂಸ್ ಪೇಪರ್ ಕೊಡಪ್ಪ. ಗೌಡ್ರೆ, ನನ್ಗೆ ಯಾಕೋ ಒಂದು ಅನುಮಾನ ಬರ್ತಾ ಐತೆ ಗೌಡ್ರೆ. ಏನಿಲ್ಲ ಅದು, ಓಸಿ ಬಿಡ್ಸೇಳ. ನಮ್ಮೂರಿಗೆ ಏನೋ ವಕ್ರಸ್ಕೊಂಡ್ಬಿಟ್ಟೈತೆ. ಅದ್ ಹೆಂಗ್ಲ ಹೇಳ್ತೀಯ? ಅಯ್ಯೋ ನಿಮ್ಗೆ ಗೊತ್ತಿಲ್ಲ ಬಿಡಿ, ಈ ಊರ್ನಾಗೆ ಸಾನೆ ಜನಕ್ಕೆ ಹುಷಾರಿಲ್ಲ ಗೌಡ್ರೆ. ಹೌದು ಕಣ್ಲ, ನಿನ್ ಮಾತಲ್ಲೂ ನಿಜಾಂಶ ಐತೆ. ಯಾಕೋ ಮೈ ಎಲ್ಲ ನಂಗೆ ಕೆರ್ಕೊಳಂಗ ಆಯ್ತೈತೆ. ಕೆರ್ಕೊಳ್ರಿ, ಎಲ್ಲಿ ಗಾಯ ಆಯ್ತದ ಅಂತ ಭಯ. ಹಂಗ ಏನ್ಲ ಹುಡುಗಿ? ಅಯ್ಯೋ ನಮ್ ರಂಗಸ್ವಾಮಿ ಮಗಳಲ್ವಾ? ಓ, ಕೇಳಿ, ಊರಿಗೆ ಐದಾರು ವರ್ಷ ಅಮ್ಮ ಅವ್ರ ಗುಡಿ ಮುಂದೆ ಗೌಡ್ರು ವರ ಕೇಳ್ತಾರೆ. ಕೇಳ್ರಪ್ಪ ಕೇಳಿ, ತಾವೆಲ್ರೂ ಬರ್ಬೇಕು ಇವತ್ ಸಂಜೆಗೆ ಅಮ್ಮ ಅವ್ರ ಗುಡಿ ಮುಂದೆ ಗೌಡ್ರು ವರ ಕೇಳ್ತಾವ್ರೆ. ತಾವೆಲ್ರೂ ತಪ್ಪದಂಗ್ ಬರ್ಬೇಕು. ತಾಯಿ, ನಿನಗೇನ್ ಪೂಜೆ ಮಾಡಿಸ್ಬೇಕು ಹೇಳು, ಮಾಡಿಸ್ತೀನಿ. ಆದ್ರೆ ನಮ್ಮ ಹಳ್ಳಿ ಐಕ್ಯ ಮಾತ್ರ ಬಲಿ ತಗೋಬೇಡ ತಾಯಿ. ನನಗೆ ಯಾವ ಪೂಜೆ ಬೇಡ, ಅವಿವಾಹಿತ ಕನ್ಯೆಯನ್ನು ಬಿಡುವುದಿಲ್ಲವೇ. ರಂಗಣ್ಣನ ಮಗಳ ಕಮಲ ನಿನ್ ಸೇವೆಗೆ ಬಿಟ್ಟಿದೇವಲ್ಲ ತಾಯಿ. ರಂಗಾ ತಿಮ್ಮ ಕೇಳ್ರಪ್ಪ, ದೇವಿ ಸೇವೆಗೆ ನಿಮ್ಮ ಹಳ್ಳಿ ಒಳಗೆ ಯಾರಾದ್ರೆ ಇದ್ರೆ ತಾಯಿ ಹೆಸರಿಟ್ಟು ದೇವಿ ಸೇವೆಗೆ ಬಿಟ್ಟು ಈ ಹಳ್ಳಿನ ಕಾಪಾಡಿ. ನೋಡ್ರೆ, ರಂಗಯ್ಯನ ಮಗಳು ವಯಸ್ಸಿಗೆ ಬಂದು ಆರು ತಿಂಗಳಾಯ್ತು. ಅವನ ಮಗಳಿಗೆ ದೇವಿ ಹೆಸರಿಟ್ಟು ದೇವದಾಸಕ್ಕೆ ಬಿಟ್ಟರಾತು. ಇದಕ್ಕೆ ನೀನೇನು ಹೇಳ್ತೀಯ ರಂಗಯ್ಯ? ಆಯ್ತು ಕಿಂಚನ. ನೋಡ್ರ ರಂಗಣ್ಣ, ಈ ಊರಿನ ಜನ ಸುಖವಾಗಿರ್ಬೇಕು ಅಂದ್ರೆ ಅಮ್ಮ ಶಾಂತಿಯಾಗಿರ್ಬೇಕು. ಇದಕ್ಕೆ ನೀವು ಒಪ್ಕೊಳ್ಳೇಬೇಕು. ಆಯ್ತು ದಣೆ, ನೀವು ಹೆಂಗೆ ಹೇಳಿದ್ರೆ ಹಂಗೆ. ಸರಿ ಸರಿ ಬಿಡಿ, ಸರಿ ಬಿಡಿ. ರಂಗಣ್ಣ, ನಿನಗೇನು ತಲೆಗೆಲೆ ಕೆಟ್ಟಿದ್ಯಾ? ಯಾವುದೋ ಮೂಢನಂಬಿಕೆಗೆ ನಿನ್ನ ಮಗಳು ಬರೀ ಕೊಟ್ಟಿಯಾ? ನಮ್ಮಪ್ಪ ಹೇಳೋದಾಗಿರ್ಲಿ, ಆ ದೇವಿನ ಕೂಡ ಒಂದು ಹೆಣ್ಣನ್ನು ಮೀಸಲಾಗಿ ಬಿಡೋಕೆ ಒಪ್ಪಲ್ಲ. ಯಾವ ಹೆತ್ತ ತಾಯಿನೂ ತನ್ನ ಮಗಳನ್ನ ಸೂಳಾಗೋದಕ್ಕೆ ಬಯಸೋದಿಲ್ಲ. ಅಂದ್ರೆ ನಿಮ್ಮಪ್ಪ ಸುಳ್ಳು ಹೇಳ್ತವನಂತ ನಿನ್ ಭಾವನೆನಾ? ಹೌದು, ಬರೀ ಸುಳ್ಳು ಮೋಸ. ನಮ್ಮ ಆಸೆ ದಾಹ ತೀರಿಸ್ಕೊಳ್ಳೋದಕ್ಕೆ ಮಾಡಿರೋ ಪ್ಲಾನ್ ಇದು. ಯಾಕಪ್ಪ ಮೂಢನಂಬಿಕೆಯಿಂದ ಇಂತ ಅಮಾಯಕರನ್ನ ಹಾಳು ಮಾಡ್ತಾ ಇದೀಯ? ದೇವಿಗೆ ಬೇಕಾದ್ರೆ ನನ್ನ ತಂಗಿರ್ ಬಿಟ್ಬಿಡು. ಮುಖ್ಯ ಬಾಯ್, ಮರೆಗೆ ಹೋಗು, ವಿಚಾರಿಸ್ಕೋತೇನೆ ನಿನ್ನ. ಏ ಪೂಜಾರಿ, ನಿನ್ನ ಮಗ ಮಿತಿಮೀರಿ ಹೋಗ್ತವನೆ, ಈ ಹಳ್ಳಿಗೆ ಹೊಸ ಪದ್ಧತಿ ತತ್ತವನೆ. ಮುಂದೇನಾಗುತ್ತೋ ಆ ದೇವ್ರಿಗೆ ಗೊತ್ತು. ಗಿಫ್ಟ್ ಇಟ್ಕ. ಏನೋ ಮಾತಾಡ್ತಿರೋದು ನೀನು? ನಿನ್ನ ತಲೆ ನೆಟ್ಟಿಗಿದೆ ತಾನೇ ಮುಟ್ಟಾಳ. ಯಾಕಪ್ಪ ನಾನೇನ್ ಮಾಡಿದೆ? ಇರೋ ವಿಷಯ ಹೇಳ್ದೆ ಅಷ್ಟೇ. ಯಾವುದೋ ಇರೋ ವಿಷಯ ಕತ್ತೆ ಬಡವ. ವೇಷನ್ ಬಿಡೋದು ಈ ಹಳ್ಳಿ ಪದ್ಧತಿ, ಅದ್ ನಿಂಗೆ ಗೊತ್ತಾ? ಪೇಟೆಗೆ ಹೋಗಿ ನಾಲ್ಕು ಕಕ್ಷ ಕಲ್ತು ಬಂದ ಮಾತ್ರಕ್ಕೆ ದೊಡ್ಡ ಬುದ್ಧಿವಂತ ಅಂತ ತಿಳ್ಕೋಬೇಡ. ಈ ಹಳ್ಳಿ ವಿಷಯದಲ್ಲಿ ತಲೆ ಹಾಕ್ಬೇಡ, ಮುಟ್ಟಾಳ. ನಾನ್ ಸುಮ್ಮನೆ ಇರಲ್ಲ. ನೀವು ತಿಳಿದೋರಾಗಿ ಅಮಾಯಕರ ಬದುಕನ್ನ ಹಾಳು ಮಾಡ್ತಾ ಇದ್ದೀರಾ. ಈ ವಿಷಯ ಏನಾದ್ರೂ ಸರ್ಕಾರಕ್ಕೆ ಗೊತ್ತಾದ್ರೆ ನಿಮ್ಗೆ ಸುಮ್ಮನೆ ಬಿಡ್ತಾರಾ? ಏನೋ ಮಾಡುತ್ತೆ ಸರ್ಕಾರ, ಇದು ಈ ಊರ್ ದೇವತೆ ಆದೇಶ.
ಸಾಕ್ ಸುಮ್ನಿರಪ್ಪ, ಇದು ದೇವಿ ಅಪೇಕ್ಷೆ ಅಲ್ಲ, ನಿಮ್ಮ ಮತ್ತು ಗೌಡರ ಅಪೇಕ್ಷೆ. ನೈವೇದ್ಯ ಮಾಡಿದ ಎಡೆನ ದೇವರೇ ತಿನ್ನೋ ಹಾಗಿದ್ದಿದ್ರೆ ಯಾರು ತಾನೇ ದೇವರ ಪೂಜೆ ಮಾಡ್ತಿದ್ರು? ಸುಬ್ಬು, ನೀನು ಓದಿ ಇಷ್ಟು ದೊಡ್ಡವನಾಗಿದ್ದು ನಾನೀ ಹಳ್ಳಿ ಜನಕ್ಕೆ ಹೇಳೋ ಉಪ ನಡಿಲ ನಡಿ ನೋಡು ಕಮಲ, ಹಸ್ದವ್ರಿಗೆ ಊಟ ಸಿಗಕ್ಕಿಲ್ಲ, ಊಟ ಇರೋರಿಗೆ ಹಸಿವಿರಕ್ಕಿಲ್ಲ ಅನ್ನೋ ಮಾತು ಅಕ್ಷರಶಃ ಸತ್ಯ. ಏನ್ ಹೇಳ್ತೀಯ? ಅದ ಅರ್ಥ ಆಗದ್ ಬೇಡ. ನನ್ನ ಹತ್ರ ಹಣ ಐತೆ, ಯಾರು ಬೇಕಾದ್ರೂ ಬರ್ತಾರೆ. ನಿನ್ನ ಹತ್ರ ಸೌಂದರ್ಯ ಐತೆ, ಯಾರು ಬೇಕಾದ್ರೂ ಬರ್ತಾರೆ. ಅದನ್ನ ಅರ್ಥ ಮಾಡ್ಕೋ, ವ್ಯರ್ಥ ಮಾಡ್ಕೋಬೇಡ. ಇದನ್ನ ನೀನ್ ತಿಳ್ಕೊಂಡು ಬದುಕೋದ್ ಕಲಿ.
ಯಾರು ಕೊಡಿ ತಾಳಿ. ಏ ನಾನು ನಿಮ್ಗೆ ಎಷ್ಟ ಕೊಟ್ಟಿದ್ದು? 5 ರೂಪಾಯಿ ಕಳ್ಳ. 5 ರೂಪಾಯಿ ಎಲ್ಲ ಲಾಡು ಎಳ್ಳು. ಏ ಇನ್ನೊಂದೆಲ್ಲ ಅದೇ ಕಳ್ಳ ಇದು. ನಾನು ನಿಮ್ಗೆ ಎಷ್ಟ ಕೊಟ್ಟಿದ್ದು? 5 ರೂಪಾಯಿ. 5 ರೂಪಾಯಿ ಎಷ್ಟ ಲಾಡು ಎಳ್ಳು ಮತ್ತೆ ಇನ್ನೊಂದೆಲ್ಲಿ ಅದೇ ಕಳ್ಳ ಇದು. ಅಯ್ಯೋ ನನ್ನ ಮಗಳ ನನ್ನ ತಲೆ ತಿಂತ ಇದೆಯಲ್ಲ, ನಾನು ನಿಮ್ಗೆ ಎಷ್ಟ ಕೊಟ್ಟಿದ್ದು? 5 ರೂಪಾಯಿ ಕಳ್ಳ. 5 ರೂಪಾಯಿ ಎಷ್ಟ ಲಾಡು ಎಳ್ಳು ಮತ್ತೆ ಇನ್ನೊಂದೆಲ್ಲಿ ಅದೇ ಇದು. ನನ್ನ ಮಗಳ ಅದನ್ನೇ ಹೇಳಿ ಹೇಳಿ ನನ್ನ ತಲೆ ತಿಂತ ಇದೆಯಾ? 5 ರೂಪಾಯಿ ಎಷ್ಟ ಲಾಡು? 5 ರೂಪಾಯಿ ಕಳ್ಳ. 5 ರೂಪಾಯಿ ಎಷ್ಟ ಲಾಡು ಎಳ್ಳು ಲಾಡು ಮತ್ತೆ ಇನ್ನೊಂದೆಲ್ಲ ಅದೇ ಕಳ್ಳ ಇದು. ಅಯ್ಯೋ ನನ್ನ ಮಗನೇ, ನಾನು ನಿನ್ಗೆ ಎಷ್ಟ ಕೊಟ್ಟೆ? ಎಷ್ಟ ಕೊಟ್ಟೆ ಹೇಳು. 5 ರೂಪಾಯಿ ಕಳ್ಳ. 5 ರೂಪಾಯಿ ಎಷ್ಟ ಲಾಡು ಎಳ್ಳು ಬರ್ತದೆ ಮತ್ತೆ ಇನ್ನೊಂದೆಲ್ಲಿ ಅದೇ ಕಳ್ಳ ಇದು. ನಾನು ನಿನ್ಗೆ ಎಷ್ಟ ಕೊಟ್ಟೆ? 5 ರೂಪಾಯಿ ಕಳ್ಳ. 5 ರೂಪಾಯಿ ಎಷ್ಟ ಲಾಡು ಎಳ್ಳು ಮತ್ತೆ ಇಲ್ಲಿ ಅದೇ ಕಳ್ಳ ಇದು. ಅಯ್ಯೋ ನನ್ನ ಮಗನೇ, ಯಾಕೋ ತಲೆ ತಿಂತಾಳೆ. ಇನ್ನೊಂದು ಲಾಡು ಎಲ್ಲ, ಇನ್ನೊಂದು ಲಾಡು ಎಲ್ಲ. ಅದೇ ಕಳ್ಳ ಇದು. ಅಯ್ಯೋ ಮಗ ತಲೆ ತಿಂತ ಇದ್ದಾಳೆ. ಲೈ ನಾನು ನಿನ್ಗೆ ಎಷ್ಟೋ ಕೊಟ್ಟೆ? 5 ರೂಪಾಯಿ ಕಳ್ಳ. 5 ರೂಪಾಯಿ ಎಷ್ಟೋ ಲಾಡು ಎಳ್ಳು ಬರ್ತದೆ ಮತ್ತೆ ಇನ್ನೊಂದೆಲ್ಲಿ ಅದೇ ಕಳ್ಳ ಇದು. ಅಯ್ಯೋ ನೋಡ್ರಪ್ಪ ನೋಡ್ರಿ, ಕಟ್ಟಮ್ಮ ದೇವ್ರು ಬಂದಂಗ್ ಬಂದಮ್ಮ ನೋಡಮ್ಮ, ನನಗೆ ಮೋಸ ಮಾಡ್ತಾ ಅವನೇ. 5 ರೂಪಾಯಿ ಎಷ್ಟೋ ಲಾಡು ಎಳ್ಳು ಬರ್ತದೆ ಮತ್ತೆ ಇಲ್ಲೊಂದೆಲ್ಲಿ. ಯಾಕೋ ಏನಾಗಿದೆಯೋ? ಓ ಡಾಕ್ಟರ್ ತಕ್ಕೋಗಿದ್ನಪ್ಪ, ಅವ್ರು ಇಂಜೆಕ್ಷನ್ ಕೊಟ್ಮೇಲೆ ಹಿಂಗಾಗೋಯ್ತು. ಅಯ್ಯೋ ದಡ್ಡ, ಅಲ್ಲೇ ಯಾಕೆ ಹೋದೆ? ನಡಿ ಸಿಟಿ ಹಾಸ್ಪಿಟ್ಲಿಗೆ ಹೋಗೋಣ. ಹೇಳ್ಮೇಲೆ ಅಮ್ಮ ತಾಯಿ ಕಾಪಾಡ. ಅಯ್ಯೋ ರಾಮ ರಾಮ ಕೆಂಚ, ಪಾಪಿ ಸತ್ರೆ ಪರಲೋಕದಲ್ಲೂ ಜಾಗ ಇಲ್ಲ ಅಂತ ಕೇಳಿಲ್ವೇನೋ? ಹೌದೌದು ಕರ್ಮ ಕರ್ಮ. ಗೌಡ್ರು ಈ ಅವತಾರದಲ್ಲಿ ಒಳಗ್ ಬರಬಾರ್ದಪ್ಪ, ಬಂದ್ರೆ ತಾಯಿ ಕೋಪಕ್ಕೆ ಗುರಿ ಆಗ್ಬಿಡ್ತಾರೆ. ಕೆಂಚ ನೀನಾದ್ರೂ ಸ್ವಲ್ಪ ಹೇಳಪ್ಪ. ಗೌಡ್ರೆ ನಿಮ್ಮನ್ನ ಪೂಜಾರ ನೋಡಿ ಅಸಹ್ಯ ಪಡ್ತಾ ಇದ್ದಾರೆ. ನೀವು ದೇವಸ್ಥಾನದೊಳಗಡೆ ಹೋಗ್ಬಾರ್ದಂತ? ಇಲ್ಲ ನಾನ್ ದೇವಸ್ಥಾನದೊಳಗೆ ಹೋಗ್ಬಾರ್ದ. ಗೌಡ್ರೆ ನೀವು ಮಾಡಿದ ಕರ್ಮ ನೀವೇ ಅನುಭವಿಸ್ಬೇಕಾಗತ್ತೆ. ಇದರಿಂದ ಬೇರೆಯವ್ರು ಯಾರಿಗೂ ತೊಂದರೆ ಆಗಬಾರ್ದು. ದಯವಿಟ್ಟು ನೀವು ಒಳಗಡೆ ಬರಬೇಡಿ. ಹಾಗೇನಾದ್ರೂ ಮದ್ಗೆತ್ ಒಳಗಡೆ ಬಂದ್ಬಿಟ್ರೆ ನಾನು ಈ ವಿಷಯ ಊರಿನ ಜನಕ್ಕೆಲ್ಲ ಹೇಳ್ಬಿಟ್ಟು ನಿಮ್ಗೆ ಬಹಿಷ್ಕಾರ ಹಾಕಿಸ್ಬಿಡ್ತೀನಿ. ಏನಪ್ಪ ಮಾತಾಡ್ತಿದ್ಯಾ ನೀನು? ಇಂಥ ಪರಿಸ್ಥಿತಿಲಿ ಗೌಡ್ರನ್ನ ಪ್ರೀತಿಯಿಂದ ಕಾಣಬೇಕು. ನೀವೇ ಹೇಗೆ ತಿರಸ್ಕಾರ ಮಾಡಿದ್ರೆ ಹೇಗೆ? ನೀವು ಮಾತಾಡೋ ಮಾತು ದೇವ್ರ ವಾಕ್ಯ ಅಲ್ಲ. ನಿಮ್ ಬಾಯಲ್ಲಿ ಸುಳ್ಳು ಬರಬಾರ್ದು. ಮಾನವನ ಸೇವನೆ ಮಾಧವನ ಸೇವೆ ಅಂತ ಗೊತ್ತಿಲ್ವ ನಿಮ್ಗೆ? ಮುಚ್ಚ ಬಾಯಿ ಮುಟ್ಟಾಳ. ಬನ್ನಿ ಗೌಡ್ರೆ. ಅಯ್ಯೋ ರಾಮ ರಾಮ ಕೆಂಚ, ಏನೋ ಇದು ಅನ್ಯಾಯ. ನಮ್ ಜೊತೆ ಇರ್ಬಾರ್ದು ಅಂತ ಹೇಳಿಲ್ಲ ನಾನು? ಲೇ ನಾನು ನಿನ್ನಪ್ಪ ಕಳ್ಳ, ಎತ್ತಪ್ಪ ನಮ್ಮ ಮಮತೆ ಬಿಟ್ಟು ಸಂಬಂಧನೇ ಕಳ್ಕತಾ ಇದೀಯಾ? ದೇವ್ರು ನಂಗೆ ಈ ಭಯಂಕರವಾದ ಕಾಯಿಲೆ ಕೊಡಕ್ಕಿಂತ ನನ್ನನ್ನು ಕಿತ್ಕೊಂಡ್ಬಿಟ್ಟಿದ್ರೆ ನೆಮ್ಮದಿಯಿಂದ ಕಣ್ಣು ಮುಚ್ಕತ್ತಿದ್ದೆ ಕಳ್ಳ. ಓ ನೋಡಪ್ಪ, ನಿನಗೆ ಬಂದಿರೋ ಕಾಯಿಲೆ ನೋಡಿ ಊರಿಗೆ ಊರೇ ಅಸಹ್ಯ ಪಡ್ತಾ ಇದ್ದಾರೆ. ನಮ್ಮನೆಗೆ ಬರೋದಕ್ಕೆ ಹೆದರ್ಕೋತಾ ಇದ್ದಾರೆ. ನೀನ್ ಇನ್ಮೇಲಿಂದ ತೋಟದ ಮನೇಲಿ ಇರೋದೆ ನಿನಗೂ ನೆಮ್ಮದಿ ನನಗೂ ನೆಮ್ಮದಿ. ಒಂದ್ ಟೀ ಕೊಡಪ್ಪ.
ಬಿಟ್ಟು ಬಿಟ್ಟು ಜ್ವರ ಬರ್ತಾ ಇದೆ ಸರ್. ಮಕ್ಕಳಿಗೆ ಅವಾಗ ಜ್ವರ ಬರೋದು ಇತ್ತೀಚೆಗಂತೂ ತುಂಬಾ ಕಾಮನ್ ವಿಷಯ. ಒಂದು ಕೆಲಸ ಮಾಡಿ, ಬ್ಲಡ್ ಟೆಸ್ಟ್ ಮಾಡಿ. ಮಗು ಬ್ಲಡ್ ನಲ್ಲಿ ಎಚ್ ಐ ವಿ ವೈರಸ್ ಇದೆ ಸರ್. ಅಲ್ಲರಿ, ತಂದೆ ತಾಯಿಗಳಿಗೆ ಆ ವೈರಸ್ ಇಲ್ಲ ಅಂದ್ಮೇಲೆ ಮಗು ಬ್ಲಡ್ ಅಲ್ಲಿ ಬರೋದಕ್ಕೆ ಹೇಗೆ ಸಾಧ್ಯ? ನೀವು ಡೀಟೇಲ್ ಚೆಕಪ್ ಮಾಡಿದಿರ ತಾನೇ? ಒಂದು ಕೆಲಸ ಮಾಡಿ, ಇನ್ನೊಂದು ಸ್ಪಾಟ್ ಟೆಸ್ಟ್ ಬರ್ಕೊಡ್ತೀನಿ. ಆ ಸ್ಪಾಟ್ ಟೆಸ್ಟ್ ಇಮ್ಮಿಡಿಯೇಟ್ ಆಗಿ ಕಂಡಕ್ಟ್ ಮಾಡಿ. ಬ್ಲಡ್ ಟೆಸ್ಟ್ ಆಗಿದ ತಕ್ಷಣ ಆ ಎಲ್ಲ ರಿಪೋರ್ಟ್ ನಿನ್ನ ಹೆಜ್ಜೆ ಹೆಣ್ಣಿನ ನೆಲೆ ಏನು ಅಂತ ನಿಜ ಮಾಡಿ ತೋರಿಸ್ಬಿಟ್ಟೆ. ನಿಜ ಮಾಡಿ ತೋರಿಸ್ಬಿಟ್ಟೆ. ನಿನ್ನಂಥ ಲಜ್ಜೆಗೆ ಹೆಣ್ಣಿಗೆ ಅಪ್ಪ ಅಪ್ಪ ಮಗ ಅನ್ನೋ ವ್ಯತ್ಯಾಸ ಏನು ಅಂತ ತೋರಿಸ್ಬಿಟ್ಟೆ. ಏನು ಅಂತ ತೋರಿಸ್ಬಿಟ್ಟೆ. ಚಿಕ್ಕಿ ಕೊಡ್ರಿ, ನಿಮ್ಮಪ್ಪ ಮಗನ ಸಂಬಂಧ ಕಟ್ಕೊಂಡು ನನಗೇನಾಗ್ಬೇಕಾಗಿದೆ? ನಿಮ್ಮಪ್ಪ ಕೊಡೋದು ದುಡ್ಡೆ, ನೀವು ಕೊಡೋದು ದುಡ್ಡೆ. ವಾರ ಕಳ್ಕೊಂಡು ಕೊಡ್ತೀನಿ. ವಾರನ? ಇಲ್ಲ, ಈಗ್ಲೇ ಬೇಕು. ಈಗ್ಲೇ ಬೇಕು ಅಂದ್ರೆ ನಾ ಎಲ್ಲಿಂದ ತಂದ್ಕೊಡ್ಲಿ? ಒತ್ತೆ ಇಡಕ್ ನನ್ನ ಹತ್ರ ಏನು ಇಲ್ಲ ಅಂದ್ರೆ ಏನಂತೆ ಚಿನ್ನ? ನೀನಿದ್ದೀಯಲ್ಲ, ಒಂದೇ ಒಂದು ಕ್ಷಣ ನನ್ನ ಜೊತೆ ಕಳೆದ್ಬಿಡು, ಬಾಡಿಗೆ ಜೊತೆಗೆ ಹಣನ ನಾನೇ ನಿನ್ ಮನೆಗೆ ತಂದು ಕೊಡ್ತೀನಿ. ಏನಂತೀಯ? ಅಯ್ಯ ಪಾಪಿ, ಏನ್ ಮಾತಾಡ್ತಿದ್ಯಾ? ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನೀನ್ ನೋಡ್ತಾ ಇದ್ರೆ ಹಾಗೆ ಕಚ್ಚಿ ತಿನ್ನೋಣ ಅನ್ಸುತ್ತೆ. ಪಾಕೆಟ್ ಸಾರಾಯಿ ಸಾಲ ಕೊಡೋಣ, ನಾಳೆ ಅಂತ ಕೊಟ್ಬಿಡ್ತೀನಿ ದುಡ್ಡನ್ನ. ಕುಡಿಬೇಡ ಕಳ್ಳ ನನ್ನ ಮಗನಲ್ಲಿ, ಒಂದು ಪ್ಯಾಕೆಟ್ ಹಸಿಲ್ಲ ಹೋಗ್ಲಿ. ಸಾಲ ಮಾಡಿ ಸಾರಾಯಿ ಕುಡಿದು ಗಟಾರ್ದಾಗ ಬಿದ್ದು ಗೊಟ್ಟಕ್ಕಂದ್ರೆ ನನಗೆ ಒಂದು ಗಿರಾಕಿ ಕಡಿಮೆ ಆಯ್ತದೆ, ಹೋಗ್ಲಾ ಮುಡದೆ.
ಸಾರಾಯ ಘಟನಾ ಸಾಹಿತಿಲ್ಲ ಕಣ್ಣ ಬತ್ತೀರಿ ಕಣ್ಣ. ಈ ನನ್ನ ಮಗ ಸಾಲ ಮಾಡಿ ಸಾರಾಯ ಕೊಡ್ಬಿಟ್ರೆ ನಾನು ಇವನ್ ಮಗಳ ಹತ್ರ ಹೋಗಿ ಸಾಲ ಕೇಳ್ಬೇಕು. ಒಳ್ಳೆ ನನ್ನ ಮಗನ್ ಸಾವಾಸ ಏನ್ ಚಂದ ನೀನ್ ಹಣ ಕೊಡ್ತೀಯ? ನಾನ್ ಕೊಡ್ದೆ ಇನ್ಯಾವನ ಕೊಡ್ತಾನೆ. ಮೊದ್ಲು ಕುಡಿಯಾಯ. ಡಾಕ್ಟ್ರೆ, ನನ್ನ ಮಗನ್ ಪ್ರಾಣ ಉಳಿಸಿ ಡಾಕ್ಟ್ರೆ. ಪ್ರಾಣ ಉಳ್ಸಕ್ ನಾನೇನ್ ದೇವ್ರಂದ ತಿಳಿದೇನು? ನನ್ನ ಪ್ರಯತ್ನ ನಾನ್ ಮಾಡ್ತಾ ಇದೀನಿ ಬಾ. ಇರ ಎಮರ್ಜೆನ್ಸಿ ಪ್ರಾಣ ಉಳ್ಸಕ 996 ಇವ್ರಿಗೆ ಜ್ವರ ಬಂದದಲ್ಲಿ ಒಂದ್ ಇಂಜೆಕ್ಷನ್ ಕೊಡ್ತೀನಿ. ಹೆಂಗ ಗಪ್ಪಕ ನೋಡ್ ಮಗ. ರಮಣ, ನಿಮ್ ಮನೆಗೆ ಹೋಗಿದ್ದೆ, ನಿಮ್ ಮಗನ್ ಮೈಗೆ ಹುಷಾರಿಲ್ವಂತೆ. ಇಲ್ಲೇ ಕರ್ಕೊಂಡು ಬರ್ಕೋದ್ರಿ, ಇಲ್ಲೆಲ್ಲ ಕಾಯಿಲೆ ವಾಸಿ ಆಗುತ್ತಾ? ಅರ್ಜೆಂಟ್ ಆಗಿ ಸಿಟಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿ, ನಿಮ್ ಮಗನ ಪ್ರಾಣನಾದ್ರೂ ಉಳಿಯುತ್ತೆ. ಯಾಕಪ್ಪ ಸುಬ್ಬು, 20 ವರ್ಷದಿಂದ ಈ ಹಳ್ಳಿ ಮಂದಿ ಸೇವೆ ಮಾಡಿನಪ್ಪ, ನಾನು ಶಾಣೆ ಆದೀನು, ಸಾಕ್ ಸುಂದರಿ ಕಂಡಿದ್ದೀನಿ. ಉಳಿಸಿದ್ದಕ್ಕಿಂತ ಕಳಿಸಿರೋದೆ ಹೆಚ್ಚು. ಹಿಂದೇನು MBBS ಆಗಿದೆಯಾ? ಈ ಕೆಲಸ ಬಿಟ್ಟು ಕೂಲಿನಲ್ಲೇ ಮಾಡಿ ಬದುಕೊಳ್ಳಿ. ನೀವೊಬ್ಬ ಡಾಕ್ಟರ್ ಅಂತ ಹೇಳ್ಕೊಂಡು ಹಳ್ಳಿ ಜನರು ಪ್ರಾಣ ತೆಗಿಬೇಡಿ. ನಿನ್ MBBS ಕೋಣನ್ BS ನನ್ನ ಮುಂದೆ ಒದರಬೇಡಲಿ. ನಿನ್ ಸಣ್ಣ ಇದ್ದಾಗ ಪ್ರಾಣ ಉಳಿಸಿದ್ ನಾನ, ಬೇಕಾದ್ರೆ ನಿಮ್ಮ ಅಪ್ಪನ ಕೇಳ. ಹೇಳೋದು ಬೇಡ, ಕೇಳೋದು ಬೇಡ. ನೋಡ್ರ ಬೇಡ, ನಾನು ಹೇಳ್ತಾ ಇದ್ದೀನಿ, ನಿನ್ ಮಗನ ಅರ್ಜೆಂಟ್ ಸಿಟಿ ಆಸ್ಪತ್ರೆ ಕರ್ಕೊಂಡು ಹೋಗು, ಖಂಡಿತ ಬದುಕ್ತಾನೆ. ನಾನು ಬರ್ತೀನಿ ನಡಿ. ಸತ್ತು ಕತ್ಲ ಇಲ್ಲದೆ ಮಧ್ಯರಾತ್ರಿ ಎದ್ದು ನೇರವಾಗಿ ಕತ್ಲಲ್ಲಿ ಹೋಗಿ ಅದೆಲ್ಲ ನೋಡು ಟ್ರೀಟ್ಮೆಂಟ್. ಅಯ್ಯೋ ಕಂಬಳಿ. ಡಿಯರ್ ಸ್ಟೂಡೆಂಟ್ಸ್, ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂದ್ರೆ ಏಡ್ಸ್, ಇದು ಯಾರಿಂದಲೂ ಕ್ಯೂರ್ ಮಾಡಲಾಗದ ಒಂದು ವೈರಸ್. ಮನುಷ್ಯನ ಮೇಲೆ ಅತ್ಯಂತ ಅಪಾಯಕಾರಿ ಪರಿಣಾಮವನ್ನು ಬೀರುತ್ತೆ. ಈ ವೈರಸ್ ನಮ್ಮ ದೇಹದಲ್ಲಿರುವ ಬಿಳಿ ರಕ್ತ ಕಣಗಳ ಮೇಲೆ ಹೋರಾಟವನ್ನು ಮಾಡುತ್ತೆ. ಬಿಳಿ ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆದರೆ ಮನುಷ್ಯನ ಶಕ್ತಿ ಕಡಿಮೆ ಆಗುತ್ತೆ. ಸರ್, ಏಡ್ಸ್ ರೋಗಿನ ಜನಸಾಮಾನ್ಯರು ಗುರುತಿಸೋದಕ್ಕೆ ಏನಾದರೂ ಸಾಧ್ಯತೆ ಇದೆಯಾ? ಎಸ್, ಖಂಡಿತ ಇದೆ. ಉದಾಹರಣೆಗೆ ಇವ್ರನ್ನ ತಗೊಳ್ಳಿ. HIV ಪಾಸಿಟಿವ್ ಇರೋ ವ್ಯಕ್ತಿಗೆ ತನ್ನ ಮೊದಲಿನ ತೂಕ ಇದ್ದಕ್ಕಿದ್ದ ಹಾಗೆ ಕಡಿಮೆ ಆಗುತ್ತೆ. ಒಂದು ತಿಂಗಳಿಗಿಂತ ಹೆಚ್ಚಾಗಿ ತಲೆನೋವು ಇರುತ್ತೆ. ಒಂದು ತಿಂಗಳಿಗಿಂತ ಹೆಚ್ಚಾಗಿ ಬೇದಿನೂ ಇರಬಹುದು. ನೋಡಿ ಮಿಸ್ಟರ್ ಶಂಕರ್, ನೀವು ಹೀಗಾಗಿದೆ ಅಂತ ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡಿ. ಇದು AZ ಟ್ಯಾಬ್ಲೆಟ್ಸ್, ಇದನ್ನ ಡೈಲಿ ಯೂಸ್ ಮಾಡಿ. ಥ್ಯಾಂಕ್ ಯು ಡಾಕ್ಟರ್. ಓಕೆ ಸರ್, ಒಂದು ಕ್ವಶನ್. ಎಸ್, ವಾಟ್ಸ್ ಯುವರ್ ಡೌಟ್? AZ ಟ್ಯಾಬ್ಲೆಟ್ ಇಂದ ಏಡ್ಸ್ ರೋಗಿನ ಗುಣಪಡಿಸೋದಕ್ಕೆ ಸಾಧ್ಯನಾ? ನೋ, ಅಸಾಧ್ಯ ಇಲ್ಲ. ಬಟ್ ಸ್ವಲ್ಪ ದಿವಸ ಆರೋಗ್ಯನ ನಿಯಂತ್ರಿಸಬಹುದು. ಆಹಾ, ಎನ್ನ ತನುಮನ ಹೃದಯದಲ್ಲಿ ನೆಲೆಸಿರುವ ಕಟ್ಟೆ, ನಿನ್ನ ಮನಸ್ಸಿನ ಇಂಗಿತವನ್ನು ಅರಿಯಲಾರೆಯ? ನಿನಗಾಗಿ ಪರಿತಪಿಸುತ್ತಿದೆ ಈ ನನ್ನ ಮನಸ್ಸು. ಬಿಟ್ಟು ಬಿಡುವ ಆ ಕೆಟ್ಟ ಕಂಬಳಿಯ ಆಸೆಯನ್ನು. ಆ ದುಷ್ಟ ಕಂಬಳಿಯ ಕಣ್ಣುಗಳನ್ನು ಕಿತ್ತು ಅವನ ಕೈಕಾಲುಗಳನ್ನು ಕಬ್ಬಿನಂತೆ ಮುರಿಯಬಲ್ಲೆ. ಆ ಕದೀಮ ಕಂಬಳಿಯನ್ನು ಈಗಲೇ ಧ್ವಂಸ ಮಾಡಬಲ್ಲೆ. ಬಾಪ್ರಿಯತನೆ, ಆಲಂಗಿಸೋಣವೇ?
ಈ ಮೈ ಕೈನ ಇನ್ನೇ ಮುರ್ತಂಗಾಯ್ತಲ್ಲ. ಎಲ್ಲವೋ ಮಿತ್ರ ದ್ರೋಹಿ, ಹೆಣ್ಣ ಕಂಡೊಡನೆ ಎಂಜಲ ಸುರಿಸಿ ಆತ್ಮೀಯ ಗೆಳೆಯನಿಗೆ ದ್ರೋಹ ಮಾಡುವೆಯ ಪಾಪಿ. ಏನೋ ದೊಂಡೇನ ನಮ್ಮ ಮಗನೇ, ಏನೋ ಅಯ್ಯೋ ಪಾಪ ಅಂತ ಸೆಟಪ್ ಮಾಡ್ಕೊಳ್ಳೋಣ ಅಂದ್ರೆ ನನಗೆ ಕಿಕೌಟ್ ಮಾಡಕ್ ನೋಡ್ತೀಯ ನೋಡೇ ಪಾಪಿ. ಪಾರ್ಟ್ ಟೆಸ್ಟ್ ಅದೇ ರಿಪೋರ್ಟ್ ಇರುತ್ತೆ ಸರ್. ಓ, ಹಾಗಾದ್ರೆ ಮಗು ಬ್ಲಡ್ ಅಲ್ಲಿ ಹೆಚ್ ಐ ವಿ ವೈರಸ್ ಇದೆ ಅಂತ ಪ್ರೂವ್ ಆಗಿದೆ. ಇದಕ್ಕೆ ಕಾರಣ ನೀವೇನೆ, ನೀವು ಮಾಡಿರೋ ತಪ್ಪಿಂದಾನೆ ಮಗು ಹೆಚ್ ಐ ವಿ ಬಂದಿದೆ. ಹೌದು, ನಿಮ್ಮ ಬೇಜವಾಬ್ದಾರಿಯಿಂದಾನೆ ಮಗುಗೆ ಈ ಕಾಯಿಲೆ ಬಂದಿರೋದು. ಮಿಸ್ಟರ್ ರಾಜಶೇಖರ್, ನಿಮ್ಮ ಮನೆ ಕೆಲಸದವಳು ಪ್ರೇಮನ್ ಕರೆಸಿ. ಪ್ರೇಮನ್ನ? ಅವಳಕ್ಕೆ? ನೀವು ಮೊದಲು ಹೋಗಿ ಅವಳನ್ನ ಕರ್ಕೊಂಬನ್ನಿ, ನಾನು ಆಮೇಲೆ ಹೇಳ್ತೇನೆ. ಸರಿ ಡಾಕ್ಟರ್. ನೋಡಿ, ಆ ಸರ್ವೆಂಟ್ ಬಂದ ತಕ್ಷಣ ಅವಳ ಬ್ಲಡ್ ಟೆಸ್ಟ್ಗೂ ಅರೇಂಜ್ ಮಾಡಿ. ನಳಿನಿ ಅವರೇ, ನೀವು ಜೀವನದಲ್ಲಿ ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀರಾ. ನಾನೇನ್ ತಪ್ಪು ಮಾಡಿದೆ? ನಿಮ್ಮ ಸ್ವಾರ್ಥಕ್ಕಾಗಿ ಮಗುನ ಆಳ ಕೈಗೆ ಯಾಕೆ ಕೊಟ್ಟಿದ್ದು? ನಿಮ್ಮ ಸೌಂದರ್ಯ ಹಾಳಾಗತ್ತೆ ಅಂತ ಮಗುನ ಸರ್ವೆಂಟ್ ಕೈ ಕೊಟ್ರಿ. ಏನಮ್ಮ, ನಿನಗೆ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಇನ್ನು ಮದುವೆ ಆಗಿಲ್ಲ ಡಾಕ್ಟ್ರೆ. ಏನು ಮದುವೆ ಆಗದೆ ತಾಯಿ ಹೇಗಾದೆ? ನನ್ನ ದುಡುಕಿನ ಪ್ರತಿಫಲ. ನಾನು ಪ್ರೇಮ ಪ್ರೇಮ ರಸಬಾಳೆ ತರ ತುಂಬಿ ತುಳುತ್ತಾ ಇರೋ ನಿನ್ನ ಕಂಡಾಗ್ಲೆಲ್ಲ ಕೊಚ್ಚಿ ತಿನ್ಬೇಕು ಅನ್ನಿಸ್ತಾ ಇದೆ. ಆದ್ರೆ ಇವತ್ತು ನಿನ್ನ ಅನುಮತಿ ಬೇಕು, ನಿನ್ನ ಅನುಮತಿ ಬೇಕು ಪ್ರೇಮ. ಗೌಡ್ರೆ, ನೀವ್ ಏನ್ ಹೇಳ್ತಿದ್ರು ನಂಗೆ ಅರ್ಥನೇ ಆಗ್ತಿಲ್ಲ, ಅರ್ಥನೇ ಆಗ್ತಿಲ್ಲ. ನಾನು ಅರ್ಥ ಮಾಡಿಸ್ತೀನಿ ಪ್ರೇಮ, ನಾನು ಅರ್ಥ ಮಾಡಿಸ್ತೇನೆ. ನಿಮ್ಗೇನ್ ಬೇಕೋ ಎಲ್ಲ ಸೌಕರ್ಯ ನಾನ್ ಕೊಡ್ತೇನೆ, ನಾನ್ ಮಾಡ್ಕೊಡ್ತೇನೆ. ದಯವಿಟ್ಟು ನನ್ನ ಆಸೆಗೆ ತಣ್ಣೀರ್ ಹಚ್ಬೇಡ, ತಣ್ಣೀರ್ ಹಚ್ಬೇಡ ಪ್ರೇಮ. ನನ್ನ ಆಸೆಗೆ ದಯವಿಟ್ಟು ಇವತ್ತು ತಣ್ಣೀರ್ ಹಚ್ಬೇಡ. ನನಗೆ ಬೇಕು ಪ್ರೇಮ, ನಿಂತ್ಕೋ ಪ್ರೇಮ, ಪ್ರೇಮ ನಿಂತ್ಕೋ, ದಯವಿಟ್ಟು ನಿಂತ್ಕೋ. ನೀನು ಬಸರಿನಾ? ಹೌದು. ಅಂದ್ರೆ ಈ ವಿಷಯ ನಿನಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ ತಾನೆ? ಗೊತ್ತಿಲ್ಲ. ಗೊತ್ತಾದ್ರೆ ಏನ್ ತಪ್ಪು? ಗೊತ್ತಾಗಬಾರ್ದು. ಅಂದ್ರೆ ನಾನು? ಹೌದು, ನೀನು ಬಸರಿ ಆಗಿರೋ ವಿಷಯ ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಗೊತ್ತಾಗಕ್ ಮುಂಚೆ ನೀನು ಸಾಯ್ಬೇಕು. ನೀನ್ ಸಾಯ್ಬೇಕು. ಇಲ್ಲ, ನಾನು ಬದುಕಬೇಕು. ನನ್ ಮಗುನ ಕಾಪಾಡ್ಕೋಬೇಕು ಅಂತ ಆ ಊರ್ನೇ ಬಿಟ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಟ್ಟೆ. ನಿಮ್ ಊರ್ ಯಾವ್ದು? ಮೇಲೂರು ಅಂತ. ಮೇಲೂರು? ಸರ್, ನನ್ನ ಸುಬ್ಬು. ಓ, ಸುಬ್ಬು ನೀವೇನ? ಇವರು ಡಾಕ್ಟರ್ ಕೊಂಡಜ್ಜೀವ ಸರ್, ಮತ್ತೆ ಇವರು ವಿಕ್ರಮ್. ಹಲೋ, ನಮಸ್ಕಾರ ಸರ್. ಡಾಕ್ಟರ್ ವಿಕ್ರಮ್, ಆದಷ್ಟು ಬೇಗ ಸ್ಪಾಟ್ ಟೆಸ್ಟ್ಗೆ ಅರೇಂಜ್ ಮಾಡ್ಬಿಡಿ, ಹಾಗೇನೆ ಪಬ್ಲಿಕ್ ಎಲ್ಲ.
ನಿಮಗೆ ಈ ರೀತಿಯಾಗಿ ಎಷ್ಟು ವರ್ಷ? 2-3 ವರ್ಷ ಆಯ್ತು ಸರ್. ನಮ್ಮೂರ ಅನುಮಾಂಕಿತ ಸೇವೆ ಮಾಡ್ದ, ಮಗು ಪ್ಲೇಟ್ ಬಿಂಗೆ ಇದೆ ಸರ್ ಈಗ. ಮದುವೆ ಆಗಿಲ್ವಾ? ಹಾಗಾದ್ರೆ ಈ ಗಾಯ ಆಗಿ ಬಂತು, ಮುಚ್ಚು ಮರ ಇಲ್ದ ನಿಜ ಹೇಳು. ಹೇಳ್ತೀನಿ ಸರ್, ನಮ್ಮ ಊರ್ನಾಗೆ ಒಬ್ರು ಡಾಕ್ಟರ್ ಅವರೇ ಸರ್, ನಾನು ಯಾವಾಗಲೂ ಅವ್ರ ತವನ್ನೇ ತೋರಿಸ್ತಿದ್ದೆ. 2 ವರ್ಷದಿಂದ ನಂಗೊಸಿ ಜ್ವರ ಬಂತು. ಆ ಡಾಕ್ಟ್ರು ನನ್ನ ಕೈಗೆ ಸೂಜಿ ಕೊಟ್ರು ಸರ್. ಸ್ವಲ್ಪ ದಿವಸ ಕಳೆದ್ಮ್ಯಾಕೆ ಮೈಕೆ ಎಲ್ಲ ಸುಸ್ತಾದಂಗೆ ಆಯ್ತು ಸರ್. ಆವಲಿಂದ ಹಿಂಗೆ ಆಗ್ತೈತೆ. ನಕಲಿ ಡಾಕ್ಟರು ಸರ್, ಯಾವುದೇ ಕ್ವಾಲಿಫಿಕೇಶನ್ ಇಲ್ಲದೆ ಹಳ್ಳಿ ಜನಗಳಿಗೆ ಟ್ರೀಟ್ಮೆಂಟ್ ಕೊಡ್ತೀರ ಸರ್? ಡಾಕ್ಟ್ರ, ಏನೋ ಗಡಬಡಾಗಿದ್ರಿ, ನನ್ಗೆ ಕ್ಷಮಿಸ್ಬಿಡ್ರಿ. ನೋಡಿ, ನೀವು ಸರ್ಲೈಸ್ ಮಾಡಿದ್ರೆ ಇಂಜೆಕ್ಟ್ ಮಾಡಿ ಊರ್ನವ್ರಿಗೆಲ್ಲ ಏಜ್ ತಂದಿದ್ದೀರ, ನಿಮಗೆ ಎಕ್ಸ್ಕ್ಯೂಸೇ ಇಲ್ಲ. ಡಾಕ್ಟ್ರ, ಇದೊಂದ್ಸಲ ಕ್ಷಮಿಸ್ಬಿಡ್ರಿ. ಯೂಸ್ಲೆಸ್ ಫೆಲೋ, ಹೇಳ್ಕೊಂಡು ಹೋಗ್ರಿ. ಬೇಡ್ರಿ, ಪೊಲೀಸರು ಗಡ ಬರೀತಾರ್ರಿ. ಬೇಡ್ರಿ, ಅನ್ಕೊಂಡಿದ್ದೆ. ಆದ್ರೆ ಇದ್ ನನ್ನ ಜೀವನನೇ ಹಾಳು ಮಾಡೋ ಮನೆ ಹಾಳು ಕಾಯಿಲೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸರ್. ಅಳ್ಬೇಡ, ಸಮಾಧಾನ ಮಾಡ್ಕೋ. ನಾನು ಕೇಳೋ ಪ್ರಶ್ನೆಗೆ ಉತ್ತರ ಹೇಳು. ಡಾಕ್ಟರ್ ಮುಂದೆ, ತಾಯಿ ಮುಂದೆ ಸುಳ್ಳು ಹೇಳಬಾರ್ದು. ನೀನ್ ಮಾಡೋ ಕೆಲ್ಸ ನನ್ ಚೆನ್ನಾಗ್ ಗೊತ್ತು. ನೀನ್ ಈ ವೃತ್ತಿಗೆ ಯಾಕೆ ಬಂದೆ, ಯಾರಿಂದ ಬಂದೆ? ಸರ್, ನಾನು ಈ ವೃತ್ತಿಗೆ ಬರೋ ಕಾರಣ ನನ್ ಬಡತನ ಸರ್. ಯಾವ ಹೆಣ್ಣು ತಾನೇ ತಾನು ಸುಳ್ಳೆ ಆಗ್ಬೇಕು ಅಂತ ಆಸೆ ಪಡಲ್ಲ ಸರ್? ಅವಳನ್ನ ಈ ಸಮಾಜ ಈ ಸ್ಥಿತಿಗೆ ತರುತ್ತೆ, ಬಡತನ ಈ ಸ್ಥಿತಿಗೆ ತರುತ್ತೆ ಸರ್. ಹೌದಮ್ಮ, ನೀನೊಬ್ಬ ವೇಷ್ಯೆ. ನಿನ್ನ ಹತ್ರ ಬರೋರ್ಗೆ ನಿರೋಗ್ ಬಡಿಸೋದಕ್ಕೆ ಹೇಳ್ಬೇಕು. ನಿನ್ನಿಂದ ಅವ್ರಿಗೆ ಯಾವ ತೊಂದ್ರೆ ಆಗ್ಬಾರ್ದಮ್ಮ, ಅದನ್ನ ನಿನ್ನ ತಿಳ್ಕೋಬೇಕಮ್ಮ. ನಿರೋದಂದ್ರೆ ತಿನ್ನೋ ಮಾತ್ರನೋ ಕುಡಿಯೋ ಔಷಧಿನೋ ನನಗ್ ಗೊತ್ತಿಲ್ಲ ಸರ್. ಸರ್, ನಾನು ಎಲ್ಲ ಹೆಣ್ಮಕ್ಳಿಗೆ ಹೆಂಗೆಂಗೋ ಇರ್ಬೇಕು ಅಂತ ಕಲ್ಸ್ಕಂಡೆ. ಆದ್ರೆ ಏನೇನೋ ಆಸೆ ತೋರಿಸಿ ನನ್ನ ಜೀವನನೇ ಹಾಳು ಮಾಡಿ ನನ್ನ ಈ ಸ್ಥಿತಿಗೆ ತಂದ ಪಾಪಿ ಬೇರೆ ಯಾರು ಅಲ್ಲ ಸರ್, ಈ ಊರಿನ ಮಾದೇಗೌಡ್ರು ಸರ್. ಮಾದೇಗೌಡ್ರು ಸರ್, ಮಾದೇಗೌಡ್ರು. ನಿಮ್ಗೆ ಈ ರೋಗ ಬಂದು 8 ವರ್ಷ ಆಗಿದೆ ಅಂತ ಕಾಣಿಸುತ್ತೆ. ನಿಮ್ಗೆ ಈ ರೋಗ ಹೇಗ್ ಬಂತು? ಹೆಂಗ್ ಬಂತು ಗೊತ್ತಿಲ್ಲ ಡಾಕ್ಟ್ರ. ನಾನು ವಿದೇಶಕ್ಕೆ ಹೋಗಿ ಬಂದ ಮ್ಯಾಕೆ ಕೆಲವು ದಿನ ಆರೋಗ್ಯ ಕೆಟ್ಟೋಗಿ. ದೈಹಿಕ ಸಂಪರ್ಕ ಏನಾದರೂ ಮಾಡಿದ್ರ? ಇಲ್ಲ ಸರ್. ನಾನು ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡಿ. ನೀವ್ ಯಾರ ಜೊತೆ ಆದ್ರೂ ದೈಹಿಕ ಸಂಪರ್ಕ ಮಾಡಿದ್ರ? ಅವತ್ತಿನ ನಿಮ್ಮ ಸುಖಕ್ಕೆ ಇವತ್ತು ನಿಮಗೆ ಈ ಸ್ಥಿತಿ ಬಂತು. ನಿಮ್ಮಿಂದ ಕಮಲಾಗ್ ಬಂತು, ಕಮಲಿಂದ ಊರ್ಗೆಲ್ಲ ಬಂತು. ಈ ಏಡ್ಸ್ ರೋಗ ಕ್ಯೂರ್ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ನಡೀತಾ ಇದೆ. ಪ್ರಯತ್ನ ಮಾಡಿದ್ರು ಯಾಕೆ ಸಕ್ಸಸ್ ಆಗಲಿಲ್ಲ? ಈ ಪ್ರಯತ್ನದಲ್ಲಿ ಡಾಕ್ಟರ್ಸ್ ತುಂಬಾ ಸೋತಿದ್ದಾರೆ. ಐ ಮೀನ್, HIV ಪಾಸಿಟಿವ್ ವೈರಸ್ ತುಂಬಾ ಸೂಕ್ಷ್ಮವಾಗಿ ನಮ್ಮ ಬಿಳಿ ರಕ್ತ ಕಣಗಳ ಮೇಲೆ
ಹೋರಾಟ ಮಾಡಿ ಗೆಲ್ತಾ ಇವೆ. ಈ ರೋಗನ ನಾವೇ ತಂದ್ಕೋತಾ ಇದ್ದೀವಿ ಸರ್. ಈ ರೋಗ ತಗಲಿದ ವ್ಯಕ್ತಿಗೆ ಟ್ರೀಟ್ಮೆಂಟ್ ಇದೆ ತಾನೆ? ಖಂಡಿತ ಇಲ್ಲ. ಈ ರೋಗ ತಗಲಿದ ವ್ಯಕ್ತಿ ಕೆಲವು ವರ್ಷಗಳ ನಂತರ ಖಂಡಿತ ಸಾಯ್ತಾನೆ. ಈ ಊರಿಗೆ ಏಡ್ಸ್ ಬರೋದಕ್ಕೆ ಕಾರಣ ಗೌಡರು ವಿದೇಶಕ್ಕೆ ಹೋಗಿ ಬಂದರು, ಏಡ್ಸ್ ತಂದರು. ಬಾರ್ಬರ್ ನೆಗ್ಲಿಜೆನ್ಸ್ ಇಂದ ಈ ಊರಲ್ಲಿ ಏಡ್ಸ್ ಸ್ಪ್ರೆಡ್ ಆಯಿತು. ನಕಲಿ ಡಾಕ್ಟರ್ ವಾಮನ್ ಅವ್ರ ಇಂಜೆಕ್ಷನ್ ಸಿರಂಜಿಂದಾನು ಏಡ್ಸ್ ಈ ಊರಲ್ಲಿ ಸ್ಪ್ರೆಡ್ ಆಗ್ತಾ ಇದೆ. ಏಡ್ಸ್ ವೈರಸ್ಸು ಮಿಡ್ಲ್ ಆಫ್ರಿಕಾದಿಂದ ಹೇಟಿಗೆ ಬಂತು, ಅಲ್ಲಿಂದ ಅಮೆರಿಕಾಗೆ ಬಂತು, ಅಮೆರಿಕಾದಿಂದ ಇತರೆ ರಾಷ್ಟ್ರಗಳಿಗೆ ಬಂತು, ಈಗ ನಮ್ಮ ದೇಶಕ್ಕೂ ಬಂದಿದೆ. ನಮ್ಮ ದೇಶದಲ್ಲಿ ಈಗ ತುಂಬಾ ಫಾಸ್ಟ್ ಆಗಿ ಹರಡ್ತಾ ಇದೆ. ನೋಡಿ, ಈ ರೋಗಿಗೆ ಏಡ್ಸ್ ರೋಗ ಬಂದು ಸೂಸೈಡ್ ಮಾಡ್ಕೊಂಡು ಸತ್ತಿದ್ದಾಳೆ. ಈಕೆಗೆ ಇದ್ರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಇಲ್ಲದೆ ತಾನೇ ತೀರ್ಮಾನ ತಗೊಂಡಿದ್ದಾಳೆ. ಇಂಥ ಇನ್ನೂ ಅನೇಕ ಅಮಾಯಕರಿಗೆ ಈ ರೋಗ ತಗಲಿದೆ, ಅಂಥವರಿಗೆ ತಿಳುವಳಿಕೆ ಕೊಡಬೇಕು ಸರ್. ಏಡ್ಸ್ ರೋಗ ಸಾಕಷ್ಟು ಜನಗಳಿಗೆ ಈಗಾಗಲೇ ಇದೆ. ಕರ್ನಾಟಕದಲ್ಲಿ 2 ಲಕ್ಷಕ್ಕೂ ಹೆಚ್ಚು ಜನಗಳಿಗಿದೆ. ಹೀಗೆ ಜಗತ್ತಲ್ಲಿ ಎಲ್ಲಾ ಕಡೆ ಏಡ್ಸ್ ಇದೆ. ಆದರೆ ಈ ಏಡ್ಸ್ ರೋಗಕ್ಕೆ ಮೆಡಿಸಿನ್ನ ಡಾಕ್ಟ್ರೇ ಆಗಲಿ ಸೈಂಟಿಸ್ಟೇ ಆಗಲಿ ಕಂಡುಹಿಡಿಯೋದಕ್ಕೆ ಸಾಧ್ಯ ಇದೆಯಾ ಇಲ್ವಾ? ಇದ್ರ ಬಗ್ಗೆ ಸ್ಟಡಿ ನಡೀತಾನೆ ಇದೆ. ಕುಷ್ಠರೋಗ, ಮಲೇರಿಯಾ, ಪೋಲಿಯೋ ಅದೆಲ್ಲದಕ್ಕೂ ವ್ಯಾಕ್ಸಿನೇಷನ್ ಬಂದಿದೆ. ಅದೇ ರೀತಿ ಈ ಏಡ್ಸ್ ರೋಗಕ್ಕೂ ಬರಬಹುದು. ಇದಕ್ಕೆಲ್ಲ ನಾನಾ ಕಡೆ ರಿಸರ್ಚ್ ನಡೀತಾನೆ ಇದೆ. ನಿಮ್ಮನ್ನ ಒಂದು ಜಾಗ ಕರ್ಕೊಂಡು ಹೋಗ್ತೀನಿ, ಬನ್ನಿ. ನಿಮ್ ರಿಸರ್ಚ್ ಫೇಲ್ಯೂರ್ ಅಂತ ಖಂಡಿತ. ಬ್ಲಡ್ ಕ್ಯಾನ್ಸರ್, ಬ್ರೈನ್ ಟ್ಯೂಮರ್ ಇದನ್ನೆಲ್ಲ ಕ್ಯೂರ್ ಮಾಡಿದ್ದಾರೆ. ಇವತ್ತಲ್ಲ ನಾಳೆ ಏಡ್ಸ್ಗೂ ಕಂಡು ಹಿಡಿತೀರಾ? ನಂಬಿಕೆ ನನಗಿಲ್ಲ. ನಂಬಿಕೆ ನನಗಿಲ್ಲ. ಕೂಡೋ, ನಿಮ್ಮಂಥವ್ರು ಮನಸ್ಸು ಮಾಡಿದ್ರೆ ಅಂದ್ರೆ ಆ ಪ್ರಯತ್ನ ಮುಗಿದ ಹಾಗೆ. ಇದ್ರ ಜೊತೆ ನೀವು ಒಬ್ಬರೇ ಅಲ್ಲ, ನಾವು ನಿಮ್ ಜೊತೆ. ಹೌದು ಡಾಕ್ಟರ್, ಧೈರ್ಯ ಹೇಳ್ಬೇಡಿ. ಇವತ್ತಲ್ಲ ನಾಳೆ ನಾವೆಲ್ಲರೂ ಸೇರೋಣ. ಅನೇಕರೊಡನೆ ಲೈಂಗಿಕ ಸಂಬಂಧ, ನಿಮ್ಮ ಸಾವಿಗೆ ಆಹ್ವಾನ. ಏಡ್ಸ್ ಉಷಾ.